ಇವಳ ಸೊಸೆ ಅಂತ ಸಮಾಜಕ್ಕೆ ಏಕ ಪರಿಚಯ ಮಾಡ್ತೀರಾ? ಏನು ಸುಮ್ಮನೆ ಇದೀನಿ ಅಂತ ಬಾಯಿ ಬಂದಾಗ ಮಾತಾಡ್ತಿದ್ದೀರಾ? ಯಾರ್ ಮನೆಗೆ ಬಂದು ಯಾರ್ ಮುಂದೆ ನಿಂತು ಯಾರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ ನಿಮಗೆ? ಅದ್ರಲ್ಲೂ ನನ್ನ ಗಂಡ ನನ್ನ ಅತ್ತೆ ಬಗ್ಗೆ ಕಿಂಡಲ್ ಮಾಡಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಹೌದು, ನನಗೆ ಕಿವಿ ಕೇಳಿಸೋದಿಲ್ಲ, ಗ್ಲಾಮರ್ ಇಲ್ಲ, ಅದರಿಂದ ನನ್ನ ಗಂಡನಿಗೆ ಪ್ರಾಬ್ಲಮ್ ಇಲ್ಲ. ಅಷ್ಟೇ ಯಾಕೆ? ನಮ್ಮ ಅತ್ತೆಗೆ ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ನನ್ನ ಗಂಡ ನನ್ನನ್ನು ಇಷ್ಟಪಟ್ಟಿರೋದು ನನ್ನ ಮನಸ್ಸನ್ನು ನೋಡಿ. ಎಂತ ಮತ್ತೆ ನನ್ನನ್ನು ಮನೆ ತುಂಬಿಸ್ಕೊಂಡಿದ್ದು ಮಗನ ಪ್ರೀತಿಗೆ ಬೆಲೆ ಕೊಟ್ಟು. ಅದೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು. ಏನು ಮುಖಕ್ಕೆ ಬಣ್ಣ ಬಳ್ಕೊಂಡು ವಯಾರ್ವಾಗ ಆಚೆ ತಿರ್ಗಾಡದೆ ಗ್ಲಾಮರಾ ಅಲ್ಲ ಅತ್ತೆ? ಇಂಥ ಕೆಟ್ಟ ಮನಸ್ಥಿತಿ ಇರೋರ್ನ ಅದ್ ಹೇಗ್ ತಾನೆ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಏಯ್, ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಏನೇ ಮಾತಾಡ್ತಿದ್ಯಾ? ನಮ್ಮ ಅತ್ತೆ ಫ್ರೆಂಡು ಅನ್ನೋ ಕಾರಣಕ್ಕೆ ರುಚಿ ರುಚಿಯಾಗಿ ತಿಂಡಿ ಮಾಡ್ಕೊಟ್ಟಿದ್ದು. ಆದ್ರೆ ನೀವದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮ ಅತ್ತೆ ಮನ್ಸಿಗೆ ಬೇಜಾರು ಮಾಡ್ತಿದ್ರು, ಅವ್ರು ಸುಮ್ಮನೆ ಇದ್ದಾರೆ ಅಂತಂದ್ರೆ ಅದಕ್ ಕಾರಣ ಅವ್ರ ಒಳ್ಳೆ ಗುಣ. ಆದ್ರೆ ನನಗ್ ಹೇಗೆ ಗ್ಲಾಮರು ಡ್ರೆಸ್ಸಿಂಗ್ ಸೆನ್ಸು ಇಲ್ವೋ ಹಾಗೆ ಒಳ್ಳೆತನನು ಸ್ವಲ್ಪ ಕಮ್ಮಿನೇ. ಫ್ರೆಂಡು ಅಂತಂದ್ಮೇಲೆ ಒಂದ್ವಾ ಕೊಟ್ಟಿದ್ದನ್ನ ತಿಂದ್ವಾ ಬಾಯ್ ಮುಚ್ಕೊಂಡು ಹೋದ್ವಾ ಇಷ್ಟರಲ್ಲೇ ಇರಬೇಕು. ಅದು ಬಿಟ್ಟು ನಿಮ್ ಮಗನ್ ಸೆಲೆಕ್ಷನ್ ಹೆಂಗೆ, ನಿಮ್ ಟೇಸ್ಟ್ ಹೆಂಗೆ, ನೀವ್ ಇವಳನ್ ಹೇಗೆ ಒಪ್ಕೊಂಡ್ರಿ ಅಂತೆಲ್ಲ ಅತ್ತೆ ಮನ್ಸಿಗೆ ಬೇಜಾರು ಮಾಡೋದಿಕ್ ನೋಡಿದ್ರೆ ಇಷ್ಟೊತ್ತು ಬಾಯಲ್ಲಿ ಮಾತಾಡಿದ್ದೀನಿ. ಇನ್ನೂ ಮುಂದುವರ್ಸಿದ್ರೆ ರಾಣಿಯೇ